ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಯಾವುದೇ ರೀತಿಯ ಕೆಮಿಕಲ್ಸ್ ಇರುವಂಥ ವಸ್ತುಗಳನ್ನು ಯೂಸ್ ಮಾಡದೆ ತುಂಬ ಕರೆಯಾಗಿರುವಂಥ, ನೋಡಿ ಈ ರೀತಿ ತುಂಬ ಕರೆಯಾಗಿರುವಂಥ ಒಂದು ಟಾಯ್ಲೆಟ್ ಬೇಸಿನನ್ನು ಹೇಗೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು, ಅದು ಮನೆಯಲ್ಲಿರುವಂಥ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ಕೆಮಿಕಲ್ಸಿಂದ ನಿಮಗೆ ಉಸಿರಾಟದ ಪ್ರಾಬ್ಲಮ್ ಆಗೋದು ಅಥವಾ ಕೈ ಇರಿಟೇಷನ್ ಆಗೋದು ಆ ರೀತಿಯೆಲ್ಲ ಆಗದೆ ಆರಾಮಾಗಿ ನೀವು ಬೇಕಂದರೆ ಡೈಲಿ ಸಹ ಕ್ಲೀನ್ ಮಾಡ್ಕೋಬೋದು. ಈ ವಸ್ತುಗಳನ್ನು ಒಂದು ಬಾತ್ರೂಮಲ್ಲಿ ನೀವು ಇಟ್ಕೊಂಡ್ರೆ, ಕ್ಲೀನಿಂಗ್ಗೆ ಅಂತಲೇ ಇಟ್ಕೊಂಡ್ರೆ ಇನ್ಸ್ಟೆಂಟಾಗಿ ನಿಮಗೆ ರಿಸಲ್ಟೇ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಯಾವ ಕೆಮಿಕಲ್ಸು ಬೇಕಿಲ್ಲ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಖಂಡಿತ ಯೂಸ್ ಆಗುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ನೋಡ್ಬೋದು, ಖಂಡಿತ ರಿಸಲ್ಟ್ ಅಂತೂ ನಿಮಗೆ ಪಕ್ಕಾ ಸಿಗತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಇಲ್ಲಿ ನಾನು ತೋರಿಸ್ತಾ ಇರೋದು ನೋಡಿ, ಈ ಒಂದು ಬೇಸಿನ್ನು ತುಂಬಾ ಕರೆಯಾಗಿದೆ. ನಿಮಗೆ ವಿಡಿಯೋನಲ್ಲಿ ಅಷ್ಟು ಗೊತ್ತಾಗದೇ ಇರ್ಬೋದು, ಡೈರೆಕ್ಟಾಗಿ ನೋಡಿದ್ರೆ ತುಂಬಾ ಕರೆ ಕಾಣಿಸುತ್ತೆ. ಆ ನೀರಿನ ಮಾರ್ಕ್ಗಳು ಮತ್ತು ಆ ಒಂದು ಕೊಳ ಏನಾದರೂ ಲೀಕೇಜ್ ಆಗ್ತಾ ಇದ್ದರೆ ಆ ನೀರು ಸೋರ್ತಾ ಇರೋವಂಥ ಜಾಗದಲ್ಲೆಲ್ಲ ಫುಲ್ಲು ಮಾರ್ಕ್ ಬೀಳ್ತಾ ಇರತ್ತೆ. ಸೊ ಆ ರೀತಿ ತುಂಬ ಕರೆಗಳಿದೆ. ಇದಕ್ಕೆ ನಾನು ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲದೆ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಯೂಸ್ ಮಾಡ್ತಾ ಇರೋವಂಥ ವಸ್ತು, ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ವಸ್ತು, ಉಪ್ಪು. ಇಲ್ಲಿ ನಾನು ಪುಡಿ ಉಪ್ಪನ್ನು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಕಲ್ಲುಪ್ಪು ತೊಗೋಬೋದು, ಕಲ್ಲುಪ್ಪು ನಿಮಗೆ ಕರಗೋದಕ್ಕೆ ಟೈಮ್ ತೊಗೊಳತ್ತೆ, ಅದ್ರ ಬದಲು ಪುಡಿ ಉಪ್ಪೇ ಬೆಸ್ಟು. ಸೊ ಪುಡಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀನಿ, ಕರೆ ಬೇಗ ನಿಮಗೆ ಬಿಟ್ಕೊಳತ್ತೆ. ಹಾಗಾಗಿ ಪುಡಿ ಉಪ್ಪನ್ನ ಸ್ವಲ್ಪ ಜಾಸ್ತಿನೇ, ಒಂದು 2-3 ಚಮಚದಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಕ್ಲೀನಿಂಗ್ಗೆ ತುಂಬಾ ಹೆಲ್ಪ್ ಆಗುವಂಥ ಒಂದು ವಸ್ತು, ಅಡುಗೆ ಸೋಡಾ. ಅಡುಗೆ ಸೋಡಾನ ಎಲ್ಲರ ಮನೆಯಲ್ಲೂ ಅಡುಗೆ ಮನೆಯಲ್ಲಿ ಇರುವಂಥದ್ದೇ. ಸೊ ಇದೂ ಸಹ ನಾನು ಒಂದು 2 ಚಮಚದಷ್ಟು ಹಾಕಿದ್ದೀನಿ. ನೆಕ್ಸ್ಟು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಡಿಟರ್ಜೆಂಟ್ ಲಿಕ್ವಿಡನ್ನು. ನೀವು ಬೇಕಂದರೆ ಪೌಡ್ರ್ ಯೂಸ್ ಮಾಡ್ತೀರಾ ಅಂದರೆ ಪೌಡ್ರ್ ಸಹ ಹಾಕ್ಬೋದು, ಲಿಕ್ವಿಡ್ ಯೂಸ್ ಮಾಡೋರು ಲಿಕ್ವಿಡನ್ನು ಹಾಕ್ಬೋದು. ಇದನ್ನು ಅಷ್ಟೇ ಒಂದು 2 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋವಂಥ ವಸ್ತು ಯಾವುದಂದರೆ ವಿನೇಗರು. ವಿನೇಗರ್ನು ಸಹ ನಾನು ಇಲ್ಲಿ ಸ್ವಲ್ಪನೇ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಒಂದೇ ಸರ್ತಿ ಸುರಿದ್ಬಿಟ್ರೆ ಎಲ್ಲ ಹರಿದೋಗ್ಬಿಡತ್ತೆ ನಾವು ಹಾಕಿರೋದೆಲ್ಲ. ಸ್ವಲ್ಪನೇ ಅಲ್ಲಲ್ಲಲ್ಲಿ ಸ್ವಲ್ಪ ಈ ರೀತಿ ಹಾಕ್ಕೊಳ್ಳಿ, ನೋಡಿ ರಿಯಾಕ್ಟ್ ಆಗುತ್ತೆ. ನಾವು ಅಡುಗೆ ಸೋಡಾ ಹಾಕಿರೋದ್ರಿಂದ ವಿನೇಗರ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ನಾವು ಯಾವಾಗಲೂ ತೊಗೊಳ್ಳೋ ಅಂಥ ಅಡುಗೆ ಸೋಡಾ ಆಗಿರ್ಬೋದು, ವಿನೇಗರ್ ಆಗಿರ್ಬೋದು, ಚೆನ್ನಾಗಿರೋದನ್ನು ಕ್ವಾಲಿಟಿ ತೊಗೋಬೇಕು. ಆ ಒಂದು ಕ್ವಾಲಿಟಿ ಚೆನ್ನಾಗಿಲ್ಲದೆ ಇರೋದು ಅಥವಾ ನಿಮಗೆ ಅದು ವರ್ಕ್ ಆಗದೆ ಇರೋವಂಥದ್ದು ಏನಾದರೂ ತೊಗೊಂಡ್ರೆ ರಿಯಾಕ್ಟ್ ಆಗಲಿಲ್ಲ ಅಂತಂದರೆ ಅದು ನೀಟಾಗಿ ಆಗಲ್ಲ. ಹಾಗಾಗಿ ಚೆನ್ನಾಗಿರೋದು ತೊಗೊಳ್ಳಿ ಕ್ವಾಲಿಟಿ. ಹಾಗೆ ಎಲ್ಲದನ್ನು ಹಾಕಿದ ಮೇಲೆ ನೋಡಿ, ಇವಾಗ ನಾನು ಹಾಕಿರುವಂಥ ವಸ್ತುಗಳನ್ನೆಲ್ಲ ನಾನು ಎಷ್ಟು ಹಾಕಿದ್ದೀನೋ ಅಷ್ಟೇ ಹಾಕಬೇಕು ಅಂತಿಲ್ಲ. ನಿಮಗೆ ಜಾಸ್ತಿ ಗಲೀಜಾಗಿತ್ತು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನೋಡಿ, ಫಸ್ಟು ಸ್ವಲ್ಪ ಈ ರೀತಿ ಒಂದು ಬ್ರಷಲ್ಲಿ ರಬ್ ಮಾಡಿ ಎಲ್ಲೆಲ್ಲಿ ನಿಮ್ಗೆ ಕರೆ ಆಗಿದೆ ಅಂತ ಅನಿಸುತ್ತಲ್ಲ, ಸುಮ್ಮನೆ ಒಂದು ಸರ್ತಿ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡಿ, ಅಷ್ಟೇ ನಾವು ಹಾಕಿರೋದನ್ನು ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಹಾಗೆ ನೆನೆಯೋದಕ್ಕೆ ಬಿಡೋಣ. ಆಮೇಲೆ ನೀವು ತುಂಬ ಉಜ್ಜಬೇಕು ಅಂತಲೇ ಏನಿಲ್ಲ, ಸ್ವಲ್ಪ ಹೊತ್ತು ನೆನೆದ್ಬಿಟ್ರೆ ತುಂಬ ಉಜ್ಜಬೇಕಾಗಿಲ್ಲ, ನೀಟಾಗಿ ನೀರು ಹಾಕ್ಬಿಟ್ಟು ತೊಳೆದ್ರೂ ಸಾಕು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ ಈ ರೀತಿ ನಾನು ಎಲ್ಲ ಕಡೆ ಫಸ್ಟು ಇದನ್ನು ರಬ್ ಮಾಡ್ಕೋತಾ ಇದ್ದೀನಿ. ಆ ಮೇಲ್ಗಡೆ ಇರುವಂಥ ಟೈಲ್ಸು ನಿಮಗೇನಾದರೂ ಕೊಳೆ ಆಗಿದ್ದರೆ ಅಲ್ಗೂ ಸಹ ಇದೇ ರೀತಿ ಉದುರಿಸ್ಬಿಟ್ಟು ರಬ್ ಮಾಡಿ ಬಿಟ್ಬಿಡಿ, ಸ್ವಲ್ಪ ಹೊತ್ತು ಆ ಒಂದು ಕೊಳೆ ಎಲ್ಲ ಬಿಟ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ನಾವು ಈ ಒಂದು ಬಾತ್ರೂಮ್ ಟಾಯ್ಲೆಟ್ ಕಡೆಯಿಂದ ನಿಮಗೆ ಜಿರಳೆಗಳು ಮತ್ತು ಅದರೊಳಗಡೆ ನುಸಿಗಳು ಚಿಕ್ಕ ಚಿಕ್ಕ ಹುಳುಗಳ ಥರ ಓಡಾಡ್ತಿರುತ್ತಲ್ಲ, ಅದಕ್ಕೊಂದು ಬೆಸ್ಟ್ ಮೆಥಡ್ ತೋರಿಸ್ತಾ ಇದ್ದೀನಿ, ಖಂಡಿತ ಹೆಲ್ಪ್ ಆಗುತ್ತೆ ಇದೂ ಸಹ. ಇಲ್ಲಿ ನಾನು ಒಂದು 2 ನ್ಯಾಪ್ತಲಿನ ಬಾಲ್ಸನ್ನು ತೊಗೊಂಡಿದ್ದೀನಿ, ಅದು ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ, ದೊಡ್ಡ ದೊಡ್ಡದು ಬೇಕಂದರೂ ತೊಗೋಬಹುದು. ಇದೆರಡನ್ನು ಪುಡಿ ಮಾಡ್ಕೊಳ್ಳಿ ಫಸ್ಟು. ನಾನಿಲ್ಲಿ ಒಂದು ವಾಟರ್ ಬಾಟಲ್ ತೊಗೊಂಡು ಅದಕ್ಕೆ ಈ ಪುಡಿ ಮಾಡಿರುವಂಥ ನ್ಯಾಪ್ತಲಿನ ಬಾಲ್ಸ್ದು ಪೌಡರ್ನ ಹಾಕ್ತಾ ಇದ್ದೀನಿ. ನೋಡಿ, ಒಂದು 2-3 ನ್ಯಾಪ್ತಲಿನ್ ಬಾಲ್ಸ್ನ ಪೌಡ್ರ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ಳಿ. ಚೆನ್ನಾಗಿ ಪೌಡ್ರ್ ಮಾಡಿ, ಉಂಡೆ ಉಂಡೆ ರೀತಿ ಏನೂ ಇರಬಾರ್ದು, ನೀಟಾಗಿ ಕರಗೋ ರೀತಿ ಪೌಡ್ರ್ ಮಾಡಿ. ನೆಕ್ಸ್ಟು ಈ ನೀರಿಗೆ ನಾನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಕರ್ಪೂರನ. ನೀವು 1-2 ಕರ್ಪೂರನ ಸೇರಿಸ್ಬೋದು. ನಾನಿಲ್ಲಿ ದೊಡ್ಡದೊಂದು ಕರ್ಪೂರನ ಈ ರೀತಿ ಪೌಡ್ರ್ ಮಾಡಿ ಹಾಕ್ತಾ ಇದ್ದೀನಿ. ನಿಮಗೆ ಈ ರೀತಿ ಕರ್ಪೂರ ಇಲ್ಲಾಂದರೆ ಪಚ್ಚ ಕರ್ಪೂರನೂ ಸಹ ಹಾಕ್ಬೋದು, ಅದು ಸಹ ಒಳ್ಳೆ ಸ್ಮೆಲ್ ಇರುತ್ತೆ. ಈ ಹುಳುಗಳಿಗೆಲ್ಲ ಹುಳುಗಳು ಆ ಸ್ಮೆಲ್ಲಿಗೆ ಬರೋದೇ ಇಲ್ಲ.
ಈ ಎರಡೂ ನಾವು ತಗೊಂಡಿರುವಂಥ ವಸ್ತುಗಳು ಜಿರಳೆ ಮತ್ತು ಚಿಕ್ಕ ಚಿಕ್ಕ ಹುಳಗಳು ಬರದೇ ಇರಲಿ ಅಂತ. ಈಗ ಹಾಕ್ತಾ ಇರುವಂಥದ್ದು ಸ್ಮೆಲ್ ಬರಬಾರ್ದು ಅಂತ. ಟಾಯ್ಲೆಟಲ್ಲಿ ಬಾತ್ರೂಮಿಂದ ನಿಮಗೆ ಫ್ರೆಷ್ನರ್ಸ್ ಎಲ್ಲ ಯೂಸ್ ಮಾಡೋ ಬದಲು ಇದೊಂದು ವಾಟರ್ನ ಯೂಸ್ ಮಾಡಿದ್ರೆ ಸಾಕು, ಫ್ರೆಷ್ನರ್ ರೀತಿಯೂ ಯೂಸ್ ಆಗುತ್ತೆ, ಕಾಕ್ರೋಚ್ ಬರದೇ ಇರೋ ರೀತಿಯೂ ಯೂಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಂಫರ್ಟನ್ನು ನಾನು ಸೇರಿಸಿದ್ದೀನಿ. ಚೆನ್ನಾಗಿ ಇದನ್ನು ಶೇಕ್ ಮಾಡ್ಕೊಳ್ಳಿ, ಹಾಗೆ ಒಂದು ಕ್ಯಾಪ್ಗೆ ಒಂದು ಹೋಲನ್ನು ಮಾಡ್ಕೊಳ್ಳಿ, ಬೇಕಂದರೆ ಸ್ಪ್ರೇ ಬಾಟಲ್ಗೂ ಹಾಕ್ಕೋಬೋದು. ನಾನಿಲ್ಲಿ ಕಂಫರ್ಟನ್ನು ಸೇರಿಸಿದ್ದೀನಲ್ಲ, ನೀವು ಬೇಕಂದರೆ ಫಿನಾಯಿಲ್ ಯೂಸ್ ಮಾಡ್ತೀರ ಅಂದರೆ ಫಿನಾಯಿಲ್ ಸಹ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿದ್ರೆ ಈ ಒಂದು ವಾಟರ್ ಸಹ ರೆಡಿ ಇದೆ. ಈಗ ಅಷ್ಟರಲ್ಲಿ ಇವಾಗ ನೆಂದಿರುತ್ತೆ ಒಂದು ಬೇಸಿನು, ನೋಡೋಣ. ನೋಡಿ ಚೆನ್ನಾಗಿದು ನೆಂದಿದೆ ಇವಾಗ. ಇದನ್ನೇನಿಲ್ಲ, ಇವಾಗ ನೆಕ್ಸ್ಟ್ ನೀವು ಇನ್ನೊಂದು ಸರ್ತಿ ಬ್ರಷ್ ತಗೊಂಡು ಲೈಟಾಗಿ ರೀತಿ ರಬ್ ಮಾಡಿದ್ರೆ ಸಾಕು, ಏನೇ ಒಂದು ಕರೆ ಇದ್ದರೂ ಸಹ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಇದೆಲ್ಲ ನಿಮಗೆ ತುಂಬ ನಿಮಗೆ ಕೆಮಿಕಲ್ ಅನ್ಸೋದಿಲ್ಲ, ಹಾಗೆ ಕೆಲವೊಂದು ಕೆಮಿಕಲ್ಸ್ನ ನೀವು ಹಾಕಿ ರಬ್ ಮಾಡ್ತಾ ಇರುವಾಗ ಆ ಒಂದು ಆ ಗ್ಯಾಸ್ ಹೊರಗಡೆ ಬರುತ್ತಲ್ಲ, ಅದಕ್ಕೆ ನಿಮಗೆ ಉಸಿರು ಕಟ್ಟೋ ಥರ ಆಗೋದು, ಹಾಗೆ ಕೈ ರ್ಯಾಷಸ್ ಆಗೋದು, ಅಥವಾ ಕಾಲಿಗೆ ಬಿದ್ದರೆ ಕಾಲಲ್ಲೂ ಸಹ ನಿಮಗೆ ಉರಿ ಥರ ಆಗೋದು, ಆ ರೀತಿಯೆಲ್ಲ ಆಗತ್ತಲ್ವ. ಹಾಗಾಗಿ ಇದು ಒಂದು ಬೆಸ್ಟ್ ಮೆಥಡ್, ನಿಮಗೆ ಇನ್ಸ್ಟೆಂಟಾಗಿ ನೀವು ಆವಾಗಲೇ ಉದುರಿಸ್ಬಿಟ್ಟು ಎಲ್ಲದನ್ನು ಆವಾಗವಾಗಲೇ ಉದುರಿಸ್ಕೊಂಡು ನೀವು ಮಾಡ್ಕೋಬೋದು. ಏನು ರೆಡಿ ಮಾಡಿ ಇಟ್ಕೋಬೇಕು ಅನ್ನೋದು ಏನಿರೋದಿಲ್ಲ, ಆವಾಗಲೇ ಉದುರಿಸಿ ಉಜ್ಜಿಬಿಟ್ಟು ತೊಳೆದ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಯಿತು ಅಂತ. ಸೊ ಈ ರೀತಿ ಫಸ್ಟು ಕ್ಲೀನ್ ಮಾಡಿಕೊಂಡು ಆದಮೇಲೆ ನಾವೇನು ಇವಾಗ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಲಿಕ್ವಿಡು, ಅದನ್ನು ಯಾವಾಗೆಲ್ಲ ವಾಶ್ರೂಮ್ನ ಈ ವಾಶ್ರೂಮ್ಗೆ ಹೋದಾಗೆಲ್ಲ ಯೂಸ್ ಮಾಡಿದ ನಂತರ ಈ ಒಂದು ವಾಟರ್ನ ಸ್ಪ್ರೇ ಮಾಡೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ. ಈ ಒಂದು ನೀರನ್ನು ನೀವು ನೈಟಲ್ಲಿ ಸ್ಪ್ರೇ ಮಾಡಿಬಿಡಿ ಎಲ್ಲ ಒಂದು ಹೋಲ್ಸ್ ಹತ್ರ, ಮತ್ತು ಆ ಒಂದು ನೀರು ಹೋಗುವಂಥ ಜಾಗದಲ್ಲಿ. ನೀವು ಹ್ಯಾಂಡ್ ವಾಶ್ ಬೇಸಿನ ನೀವು ವಾಶ್ರೂಮಲ್ಲೇ ಇಟ್ಟಿದ್ದೀರಾ ಅಂದರೆ ಅಲ್ಲೂ ನೀವು ಇದನ್ನು ಸ್ಪ್ರೇ ಮಾಡ್ಬೋದು. ಜಿರಳೆಗಳು ಖಂಡಿತ ಬರೋದಿಲ್ಲ ಇದನ್ನು ಹಾಕೋದ್ರಿಂದ, ಟ್ರೈ ಮಾಡಿ ನೋಡಿ. ಒಂದು ಬಾಟ್ಲಲ್ಲಿ ಒಂದು ಅರ್ಧ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಒಂದು ವಾರದವರೆಗೆ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಕಡಿಮೆ ಖರ್ಚಲ್ಲಿ ರೂಮ್ ಫ್ರೆಷ್ನರ್ ಅಥವಾ ಟಾಯ್ಲೆಟ್ ಫ್ರೆಷ್ನರು ಆಗುತ್ತೆ, ಜೊತೆಗೆ ಜಿರಳೆಗಳು ಸಹ ನಮಗೆ ಬರೋದು ಕಡಿಮೆ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ಕಮೆಂಟ್ ಮಾಡಿ ಯೂಸ್ ಆಯಿತಾ ಇಲ್ವಾ ಅಂತ.